ಮಾಡಾಳ್ ಕೇಸ್ಗೆ ಇತಿಶ್ರೀ ಹಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ, ಒಂದು ತಂತ್ರವನ್ನ ಹೂಡಿದೆ, ಡ್ಯಾಮೇಜ್ ಅನ್ನೇ ಪ್ರಾಫಿಟ್ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗಿದೆ. ಕಾಂಗ್ರೆಸ್ ಕಾಲದ ಹಗರಣಗಳು ರಿಓಪನ್ ಆಗ್ತಾ ಇವೆ. ಕಾಂಗ್ರೆಸ್ ಕಾಲದಲ್ಲಿ ನಡೆದಂತ ಹಗರಣಗಳು ಏನೇನಿದೆ ಅದನ್ನೆಲ್ಲ ಮತ್ತೆ ರಿಓಪನ್ ಮಾಡಬೇಕು. ಲೋಕಾಯುಕ್ತದಲ್ಲೇ ದಾಖಲಾಗಲಿವೆ ಸಾಲು ಸಾಲು ಕೇಸ್ಗಳು. ಸಿದ್ದರಾಮಯ್ಯ ಕಾಲದ ಅಕ್ರಮಗಳ ಬಗ್ಗೆ ಕೇಸ್ ಅನ್ನ ದಾಖಲಿಸೋದಕ್ಕೆ ಈಗ ಟೀಮ್ ರೆಡಿ ಆಗಿದೆ. ಇವತ್ತಿನಿಂದಲೇ ಹಲವು ಕೇಸ್ಗಳು ದಾಖಲಾಗ್ತವೆ. ಹೋದಲ್ಲೆಲ್ಲ ಕೈ ಹಗರಣಗಳ ಚರ್ಚೆಗೆ ಬಿಜೆಪಿ ಮುಂದಾಗಿದೆ. ಇನ್ನ ಮೇಲೆ ಬಿಜೆಪಿಯಲ್ಲಿ ಹಿಂಗಾಯ್ತಲ್ಲ ಅಂತ ಹೇಳಂಗಿಲ್ಲ, ಕಾಂಗ್ರೆಸ್ನ ಹಗರಣಗಳನ್ನು ಇಟ್ಕೊಳ್ತಾರೆ. ಬಿಜೆಪಿಯವರ ಭ್ರಷ್ಟಾಚಾರವನ್ನೇ ಬಿಟ್ಟಿಲ್ಲ, ಇನ್ನು ನಾವು ಯಾವುದಕ್ಕೂ ಬೆಂಬಲ ಕೊಡಲ್ಲ ಇಂಥದಕ್ಕೆಲ್ಲ ಅಂತ ಹೇಳಿ ಪ್ರಚಾರ ಮಾಡೋದಕ್ಕೆ. ಯಾವ ಪಕ್ಷ ಆದರೂ ಭ್ರಷ್ಟಾಚಾರವನ್ನು ನಾವು ಸಹಿಸೋದಿಲ್ಲ ಅಂತ ಹೇಳಿ ಪ್ರಚಾರದಲ್ಲಿ ಇದನ್ನೇ ಮುಂದಿಟ್ಕೊಂಡು ಹೋಗ್ತಾರೆ. ಲೋಕಾಯುಕ್ತ ಮುಚ್ಚಿ ಕಾಂಗ್ರೆಸ್ ನಾಯಕರು ಬಚಾವಾದರು, ಆದರೆ ಲೋಕಾಯುಕ್ತಕ್ಕೆ ಮರುಜೀವವನ್ನು ಕೊಟ್ಟು ಪವರ್ ಕೊಟ್ಟು ವಾಪಸ್ ತಗೊಂಡು ಬಂದಿದ್ದು ನಾವು ಅಂತ ಹೇಳಿ ಎಸಿಬಿಗೆ ಕೊಟ್ಟು ಎಲ್ಲ ಕೇಸ್ ಮುಚ್ಚಿ ಹಾಕಿದ್ರು. ಜೊತೆಗೆ ಬಿಜೆಪಿ ಏನು ಎತ್ತ ಅಭಿವೃದ್ಧಿ ಬಗ್ಗೆಯೂ ಕೂಡ ಪ್ರಚಾರ, ಇದೆಲ್ಲದರ ಬಗ್ಗೆ ಒಂದು ರೂಪುರೇಷೆಯನ್ನು ತಯಾರು ಮಾಡಿಕೊಂಡಿದೆ. ಮಾಡಾಳ್ ಕೇಸನ್ನು ಚಾಲೆಂಜ್ ಆಗಿ ಬಿಜೆಪಿ ಈಗ ಸ್ವೀಕಾರ ಮಾಡಿದೆ. ಏನಪ್ಪ ಮಾಡೋದು ಈ ಕೇಸನ್ನು ಅಂತ ಅಂದ್ಕೊಂಡವರಿಗೆ ಇದನ್ನು ಈಗ ವಾರ್ ರೂಮ್, ಬಿಜೆಪಿಯ ವಾರ್ ರೂಮಲ್ಲಿ ಒಂದು ಮೆಗಾ ಪ್ಲ್ಯಾನನ್ನು ರೆಡಿ ಮಾಡಿಕೊಂಡು ಇವತ್ತಿನಿಂದಲೇ ಕಾರ್ಯರೂಪಕ್ಕೆ ಇಳಿತಾ ಇದ್ದಾರೆ ಬಿಜೆಪಿಯವರು. ಇವತ್ತಿನಿಂದಲೇ ಕಾಂಗ್ರೆಸ್ ಕಾಲದ ಹಗರಣಗಳನ್ನು ರೀಓಪನ್ ಮಾಡೋದಕ್ಕೆ, ಇದರಿಂದ ಈ ಪ್ರಕರಣವನ್ನು ಮುಂದಿಟ್ಟುಕೊಂಡು, ಮಾಡಾಳ್ ವಿರೂಪಾಕ್ಷಪ್ಪ ಅವರ ಪ್ರಕರಣವನ್ನು ಮುಂದಿಟ್ಟುಕೊಂಡು. ಮುಜುಗರ ಅನುಭವಿಸಿದ ಬಿಜೆಪಿ ಈಗ ಬಿಜೆಪಿಯ ವಾರ್ ರೂಮ್ ಅಲ್ಲಿ ಒಂದು ತಂತ್ರವನ್ನ ಹೆಣೆದಿದೆ. ಈ ಬಾರಿಯ ಇಲೆಕ್ಷನ್ಗೆ ಇದು ಬಹಳ ದೊಡ್ಡ ಮುಳ್ಳಾಗಿ ಚುಚ್ಚುತ್ತಾ ಇದೆಯಲ್ಲ. ಮಾಡಾಳ್ ವಿರೂಪಾಕ್ಷಪ್ಪ ಅವರ ಕೇಸು ಅಂದ್ಕೊಂಡಂತಹ ಬಿಜೆಪಿ ಈಗ ಈ ಕೇಸನ್ನೇ ಉಲ್ಟ ಮಾಡೋದಕ್ಕೆ ಮುಂದಾಗಿದೆ. ಹೇಗೆ ಅಂದರೆ, ಹಗರಣ ಅಂತ ಬಂದಾಗ, ಭ್ರಷ್ಟಾಚಾರ ಅಂತ ಬಂದಾಗ ಯಾವ ಪಕ್ಷ ಅಂತ ನೋಡೋದಿಲ್ಲ. ನಮ್ಮ ಪಕ್ಷ ಆದರೂ ಕೂಡ ಅಷ್ಟೇ, ಯಾರನ್ನು ಕೂಡ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಬಿಜೆಪಿ. ಲೋಕಾಯುಕ್ತದಲ್ಲೇ ಕಾಂಗ್ರೆಸ್ನ ಕಾಲದ ಹಗರಣಗಳನ್ನು ರೀಓಪನ್ ಮಾಡೋದಕ್ಕೆ ಮುಂದಾಗಿದೆ. ಲೋಕಾಯುಕ್ತದಲ್ಲಿ ಇವತ್ತಿನಿಂದಲೇ ಕೇಸ್ಗಳು ದಾಖಲಾಗ್ತವೆ. ಎಸ್, ಕಾಂಗ್ರೆಸ್ ಕಾಲದ ಸಿದ್ದರಾಮಯ್ಯನವ್ರ ಕಾಲದ ಕೇಸ್ಗಳು ಏನಿದೆಯಲ್ಲ ಅದನ್ನು ಮತ್ತೆ ರೀಓಪನ್ ಮಾಡಿ ಅವೆಲ್ಲವೂ ಕೂಡ ಇವತ್ತಿನಿಂದಲೇ ಲೋಕಾಯುಕ್ತದಲ್ಲಿ ದಾಖಲಾಗ್ತವೆ ಕೇಸ್ಗಳು, ಯಾರನ್ನೂ ಬಿಡೋದಿಲ್ಲ ನಾವು ಅಂತ ಹೇಳಿ ತೋರಿಸೋದಕ್ಕೆ ಈಗ ಇದೆಲ್ಲವನ್ನು ಕೂಡ ಮತ್ತೆ ಮರು ದಾಖಲಿಸೋದಕ್ಕೆ ಇವತ್ತಿನಿಂದಲೇ. ಎಸ್, ಏನಾದರೂ ಮಾತಾಡಿದ್ರೆ ಈಗ ಮುಜುಗರ ಆಗ್ತಾ ಇದೆಯಲ್ಲ ಬಿಜೆಪಿಗೆ, ಆ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ. ನೋಡಿ, ಯಾರಾದರೂ ಹೇಳಿದ್ರೆ ಭ್ರಷ್ಟಾಚಾರದ ವಿಚಾರ ಮಾತಾಡಿದ್ರೆ ನಾವು ಯಾರನ್ನೂ ಬಿಡೋದಿಲ್ಲ, ನಮ್ಮ ಪಕ್ಷದವರೇ ಆದರೂ ಕೂಡ ನಾವು ಬಿಡೋದಿಲ್ಲ. ನೋಡಿ, ಮಾಡಾಳ್ ವಿರೂಪಾಕ್ಷಪ್ಪ ಅವರ ಕೇಸ್ ಏನಾಯಿತು ಅದನ್ನು ಕೂಡ ಲೋಕಾಯುಕ್ತಕ್ಕೆ ಮರುಜೀವ ಕೊಟ್ಟು ಪವರ್ ಕೊಟ್ಟು ಮತ್ತೆ ಮರುಜೀವ ಕೊಟ್ಟು ಈ ರೀತಿ ಮಾಡಿರೋದು ನಾವೇ ಅಂತ ಹೇಳ್ಕೊಳ್ಳೋದಕ್ಕೆ ಇವತ್ತಿನಿಂದ.